ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಮಧ್ಯಾಹ್ನ 3 ಗಂಟೆ ಆಗೈತಿ ಈಗ ವ್ಲಾಗ್ನ ಶುರು ಮಾಡತ್ತೀನಿ ಮತ್ತು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ದು ನಾನು ಹುಣಸೆಹಣ್ಣನ್ನು ಉಪ್ಪು ಜೊತೆ ಸೇರಿಸಿ ಇದನ್ನು ಉಂಡೆ ಥರ ಮಾಡಿ ಇಡಬೇಕು ಅಂತ ನಿನ್ನೆ ನನಗೆ ಆಗಲಿಲ್ಲ ಕೆಲಸ ಜಾಸ್ತಿ ಇತ್ತು ಸೊ ಇವತ್ತು ಬಿಸಿಲಿಗೆಲ್ಲ ಚೆನ್ನಾಗೆ ಒಣಗಿಸಿ ಈ ಥರ ನಾನು ಪೀಸ್ ಪೀಸ್ ಮಾಡತ್ತೀನಿ ಉಂಡೆ ಕಟ್ಟಬೇಕು ಅಂದರೆ ಡೈರೆಕ್ಟಾಗಿ ಆಗಂಗಿಲ್ಲ ಹಾಗಾಗಿ ಕೈಯಿಂದನೇ ಈ ಥರ ಪೀಸ್ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳತ್ತೀನಿ ನಾನು ಹೇಳ್ಕೊಡೋ ಮೆಥಡ್ ನೀವು ಫಾಲೋ ಮಾಡಿದರೆ ಗ್ಯಾರಂಟಿ ವರ್ಷಗಟ್ಟಲೆ ಹುಣಸೆಹಣ್ಣು ಕೆಡ್ದಂಗೆ ಇಟ್ಕೋಬೋದು ಆಲ್ರೆಡಿ ಈ ಮೆಥಡ್ನ ತುಂಬ ಜನ ಫಾಲೋ ಮಾಡ್ತಾ ಇರ್ಬೋದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ನಾನು ಲಾಸ್ಟ್ ವ್ಲಾಗ್ ಒಳಗೆ ಹೇಳಿದ್ನಿ ಅದನ್ನು ಕೆಲವೊಬ್ಬರು ನನಗೆ ಕಮೆಂಟು ಮಾಡಿದರು ನೀವು ಯಾವ ರೀತಿ ಉಪ್ಪು ಜೊತೆ ಮಿಕ್ಸ್ ಮಾಡ್ತೀರಿ ತೋರಿಸ್ಕೊಡ್ರಿ ಅಂತ ಈಗ ಕಲ್ಲುಪ್ಪನ್ನು ಸೇರಿಸ್ಕೊಳತ್ತೆ ನಾನು ಕೆಲವೊಬ್ಬರೆಲ್ಲ 10 ಕೆಜಿ 20-20 ಕೆಜಿ ಎಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ತಾರೋ ಅಂಥವ್ರಿಗಂತೂ ಇನ್ನೂ ಯೂಸ್ ಆಗತ್ತಿದು ಒಂದು 1.5 ಕೆಜಿಯಷ್ಟು ಹುಣಸೆಹಣ್ಣು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಎಷ್ಟು ಬೇಕಾದಷ್ಟು ವರ್ಷ ನಾವು ಯೂಸ್ ಮಾಡ್ಕೋಬೋದು ಈಗ ನೋಡಿರಿ ಕಲ್ಲುಪ್ಪನ್ನ ಈ ಥರ ನಾನು ಸೇರಿಸಿ ಉಂಡೆ ಕಟ್ಕೊಳತ್ತೀನಿ ಯಾಕಂದರೆ ನಾವು ಒಂದು ವೇಳೆ ಹುಣಸೆಹಣ್ಣನ್ನು ಒಂದು ಡಬ್ಬಾದ ಹಾಕಿ ಒಂದು 2 ತಿಂಗಳು ಡಬ್ಬ ಓಪನ್ ಮಾಡ್ದೆ ಇಟ್ಬಿಟ್ರೆ ನೀವು ಓಪನ್ ಮಾಡುವಷ್ಟೊತ್ತಿಗೆ ಅದರೊಳಗೆ ಹುಳ ಆಗಿಬಿಟ್ಟಿರ್ತಾವೆ ಹುಳ ಹಾರಾಡೋ ಹುಳ ಅಂತಾರಲ್ಲ ಆ ಥರ ಆಗಿರ್ತಾವೆ ನೋಡಿ ಈ ಥರ ಹಾಕಿಟ್ಬಿಟ್ರೆ ಟೆನ್ಷನ್ ಇರೋದಿಲ್ಲ ಎಷ್ಟು ದಿವಸ ಬೇಕಾದರೂ ಯೂಸ್ ಮಾಡ್ಬೋದು ಜೊತೆಗೆ ನಾನು ಸಾಂಬಾರ್ಗೆ ಮತ್ತು ಹೆಚ್ಚಾಗಿ ಅಡುಗೆಗೇನು ಹುಣಸೆಹಣ್ಣನ್ನು ಯೂಸ್ ಮಾಡೋದಿಲ್ಲ ಯಾವಾಗಲೂ ಒಂದು ದಿವಸ ರಸಮ್ ಮಾಡಿದಾಗ ಅವಾಗಿವಾಗ ಯೂಸ್ ಆಗ್ತಿರ್ತೈತೆ ಅಷ್ಟೇ ನನಗೆ ಸೊ ಒಂದು 1/2 ಕೆಜಿ ಇರ್ಬೋದು ಅಂದ್ಕೊಳ್ತೇನೆ ಇದು ಹುಣಸೆಹಣ್ಣು ಮೊನ್ನೆ ನಾನು ಮಾರ್ಕೆಟಿಂದ ತಂದಿದ್ದೀನಿ ಅದನ್ನು ಈ ಥರ ನಾನು ಉಂಡೆ ಕಟ್ಟಿ ಇಟ್ಬಿಡತ್ತೀನಿ ಯಾಕಂದರೆ ಒಂದೊಂದು ಸರಿ ನನಗೆ ಭಾಳ ಸಲ ಎಕ್ಸ್ಪೀರಿಯೆನ್ಸ್ ಆಗೈತಿ ನಾನು ಗ್ಯಾಪ್ ಬಿಟ್ಟು ಯೂಸ್ ಮಾಡ್ತಿರ್ತಾನಲ್ಲ ಅಷ್ಟೊತ್ತಿಗೆ ಹುಳ ಆಗಿಬಿಟ್ಟಿರ್ತಾವೆ ಹಾಗಾಗಿ ಈ ಥರ ನಾನು ಸ್ಟೋರ್ ಮಾಡಿಟ್ಟಿರ್ತೀನಿ ನೋಡಿರಿ ಸಣ್ಣ ಸಣ್ಣ ಉಂಡೆ ಮಾಡಿ ಕಟ್ಟಿಟ್ಟೇನೆ ಈ ಥರ ಮಾಡಿಟ್ಬಿಟ್ರೆ ಟೆನ್ಷನ್ ಇಲ್ಲ ಆರಾಮಾಗಿ ತಿಂಗಳಗಂಟ್ಲೆ ವರ್ಷಗಂಟ್ಲೆ ನಾವು ಯೂಸ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಗೊತ್ತಿಲ್ಲದೆ ಇರೋರಿಗೆ ಒಳ್ಳೆ ಟಿಪ್ ಸಿಕ್ಕತ್ತೆ ಅಂತ ಅಂದ್ಕೊಳ್ತೇನೆ ನಾನು ಅದಾದಮೇಲೆ ನಾನು ಬೆಣ್ಣೆ ಮಾಡತ್ತಿದ್ದೀನಿ ಬೆಣ್ಣೆ ಮಾಡೋದು ತುಂಬ ಸರಿ ತೋರಿಸ್ತೀನಿ ಹಂಗಾಗಿ ತುಂಬ ಡೀಟೇಲಾಗೇನು ತೋರಿಸತ್ತಿಲ್ಲ ಒಂದು ವಾರಕ್ಕೊಮ್ಮೆ ಅಂತೂ ನಾನು ಬೆಣ್ಣೆ ಮಾಡ್ತೇನೆ ಐಸ್ ಕ್ಯೂಬ್ಸ್ ಹಾಕಿ ಒಂದು 5 ನಿಮಿಷ ಉಲ್ಟಾ ತಿರುಗಿಸಿದ್ರೆ ಬೆಣ್ಣೆ ರೆಡಿಯಾಗೇ ಬಿಟ್ಟಿರ್ತೈತಿ ಒಂದು ವಾರಕ್ಕೆ ನೋಡ್ರಿ ಎಷ್ಟು ಚಂದ ಕೆನೆ ಬಂದೈತಿ ನೆನ್ನೆ ವ್ಲಾಗ್ ಒಳಗೆ ನಾನು ತೋರಿಸಿದ್ನಿ ಮೊಸರು ಹಾಕಿ ಹೆಪ್ಪ ಹಾಕಿ ಇಟ್ಟಿದ್ನಿ ಹೆಪ್ಪ ಹಾಕೋದ್ರಿಂದ ಬೆಣ್ಣೆ ಚಲೋ ಬರ್ತೈತಿ ಹಾಗಾಗಿ ಮೊಸರು ಹಾಕಿ ನೆನ್ನೆ ಸಂಜೆ ಹೆಪ್ಪ ಹಾಕಿ ಇಟ್ಟಿದ್ನಿ ಇವತ್ತು ಮಧ್ಯಾಹ್ನದ ಟೈಮ್ಲ ಬಿಸಿಲು ಜಾಸ್ತಿ ಇತ್ತು ಆ ಸೈಡ್ ಹಾಗಾಗಿ ಇಲ್ಲಿ ವಿಡಿಯೋ ಸರಿ ಬಂದಿಲ್ಲ ಕತ್ಲು ಕತ್ಲು ಬಂದೈತಿ ಉಲ್ಟಾ ತಿರುಗಿಸ್ಕೋಬೇಕು ನೋಡಿರಿ ಒಂದು 5 ನಿಮಿಷ ಉಲ್ಟಾ ತಿರುಗಿಸ್ಕೊಂಡೇನಿ 5-8 ನಿಮಿಷ ಮಿಕ್ಸಿ ಉಲ್ಟಾ ತಿರುಗಿಸ್ಕೊಂಡ್ರೆ ನಮ್ಮ ಬೆಣ್ಣೆ ರೆಡಿ ಆಯಿತು ಐಸ್ ಕ್ಯೂಬ್ಸು ಮತ್ತು ಫ್ರಿಜ್ ಒಳಗಿನ ಕೋಲ್ಡ್ ವಾಟರ್ ಯೂಸ್ ಮಾಡಿದ್ರಂತೂ ಬೆಣ್ಣೆ ಭಾಳ ಬೇಗ ಬರ್ತೈತಿ ನೀವು ನಾರ್ಮಲ್ ವಾಟರ್ ಯೂಸ್ ಮಾಡಿದರೆ ಸ್ವಲ್ಪ ಟೈಮ್ ಹಿಡಿತೈತಿ ಈ ತಂಪಿಗೆ ಏನಾಗ್ತೈತಿ ಬೇಗ ಬೆಣ್ಣೆ ಬರ್ತೈತಿ 1.25 ಕಿಲೋ ಮೇಲಂತೂ ಐತಿದ್ದು ಬೆಣ್ಣೆ ವಾರಕ್ಕೊಮ್ಮೆ ಇಷ್ಟ ಆದರೂ ಏನು ಲಾಸ್ ಆಗಂಗಿಲ್ಲಲ್ಲ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಕ್ಕೇ ಒಂದು 2 ಏಲಕ್ಕಿ ಮತ್ತು 1-3 ಲವಂಗ ಸೇರಿಸಿ ತುಪ್ಪ ಮಾಡೋಕ್ಕೆ ಇಟ್ಕೊಂಡೇನಿ ಅದಾದಮೇಲೆ ನಾನು ನೆನ್ನೆ ವ್ಲಾಗ್ ಒಳಗೆ ಹೇಳಿದ್ನಿ ಕಡಲೆಬೇಳೆ ಹುರ್ಕೊಂಡಿದ್ನಿ ನೆನ್ನೆ ನಮ್ಮನೆಯವ್ರು ನೈಟ್ ಹಾಕ್ಸ್ಕೊಂಬಂದು ಹಿಟ್ಟು ತುಂಬ ದಪ್ಪ ದಪ್ಪವಾಗಿ ಹಾಕ್ಕೊಂಬರ್ಬೇಕು ನುಣ್ಣಗೆ ಹಿಟ್ಟು ಹಾಕ್ಸ್ಕೊಂಬರ್ಬಾರ್ದು ಸ್ವಲ್ಪ ಕೈಯಾಗಿ ಹಿಡಿದ್ರೆ ದಪ್ಪ ದಪ್ಪ ಇರಬೇಕು ಆ ಥರ ಹಿಟ್ಟು ಹಾಕ್ಸ್ಕೊಂಬಂದರು ಮತ್ತು ಒಂದೇ ಸಾರಿ ಹಿಟ್ಟನ್ನು ಕಲಿಸ್ಕೋಬಾರ್ದು ಮತ್ತು ನಾನು ಯಾಕೆ ಹಿಟ್ಟು ಕಲಿಸ್ಕೊಳತ್ತೇನೆ ಅಂತ ಅನ್ನೋದನ್ನು ಹೇಳಲ್ಲ ನೋಡಿರಿ ನಾನು ಮಾದಲಿ ಮಾಡತ್ತೀನಿ ಈಗ ನಮ್ಮ ಉತ್ತರ ಕರ್ನಾಟಕದಾಗ ಸಂಕ್ರಾಂತಿಗೆ ಮೇನ್ ಇದಬೇಕು ಮಾದಲಿ ಮಾಡಕತ್ತೇನಿ ಮಾದಲಿ ಮಾಡೋಕ್ಕೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು 2 ದಪ್ಪ ದಪ್ಪ ಚಪಾತಿ ಮಾಡಬೇಕು ಈಗ ನಾವು ಗೋಧಿ ಹಿಟ್ಟೊಳಗೆ ಇಟ್ಟಿಟ್ಟ ಚಪಾತಿ ಮಾಡ್ತೋ ಆ ಥರ ಅಲ್ಲ ಫುಲ್ ದಪ್ಪ ದಪ್ಪ ಒಂದು 5 ಚಪಾತಿ ಸೇರಿಸಿರ 1 ಚಪಾತಿ ಆಗೋ ಥರ ದೊಡ್ಡ ದೊಡ್ಡ ಸೈಜ್ ಒಳಗೆ ಚಪಾತಿ ಮಾಡ್ಕೋಬೇಕು ಈಗ ದೊಡ್ಡ ಸೈಜ್ ಒಳಗೆ 2 ಚಪಾತಿ ಮಾಡ್ತಾನೆ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಆಯಿತು ಹಿಟ್ಟು ತಕ್ಕೊಳತ್ತೇನೆ ಇಷ್ಟಿಷ್ಟು ಕೆಲವೊಬ್ಬರೆಲ್ಲ ಇನ್ನೂ ಇದಕ್ಕಿಂತ ಡಬಲ್ ಸೈಜ್ ಹಿಟ್ಟು ಇಟ್ಕೊಂಡನ್ನ ಲಟ್ಟಿಸ್ಕೋತಾರೋ ಹಾಗಾಗಿ ಈಗ ಒಂದೊಂದೇ ನಾನು ಮಾಡ್ಕೊಳತ್ತೀನಿ ಅಷ್ಟು ಹಿಟ್ಟು ಕಲಿಸ್ಕೊಂಡು ಅಂದರೆ 2 ಈ ಥರ ಚಪಾತಿ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅಷ್ಟು ಹಿಟ್ಟು ಒಳಗನ್ನು ಮಾಡ್ಕೋಬೇಕು ಒಂದೇ ಸಾರಿ ಕಡಲೆ ಹಿಟ್ಟನ್ನು ಕಲಿಸ್ಕೋಬಾರ್ದು ನಾನು ಸಹಿತ ಇದ ಫಸ್ಟ್ ಅಂತ ಹೇಳ್ಬೋದು ಮಾದಲಿ ಮಾಡಕತ್ತಿದ್ದು ಫೋನ್ ಒಳಗೆಲ್ಲ ಡೀಟೇಲಾಗಿ ಕೇಳ್ಕೊಂಡು ಮಾಡತ್ತೇನೆ ಇಷ್ಟಿಷ್ಟು ದಪ್ಪ ಇರಬೇಕು ಇನ್ನೂ ದಪ್ಪಿದ್ರೂ ನಡೀತೈತಿ ನಾನು ಸ್ವಲ್ಪ ಮೀಡಿಯಮ್ಮಾಗಿ ದಪ್ಪ ಮಾಡ್ಕೊಂಡೇನಿ ಇಷ್ಟು ಮಾಡಿಕೊಂಡು ಈಗ ನಾವು ಚಪಾತಿ ಎಲ್ಲ ಬೇಯಿಸ್ಕೊಳ್ತಾವಲ್ಲ ಅದ ಥರ ಬೇಯಿಸ್ಕೋಬೇಕು ಇದನ್ನು ಮೇಲೆ ಕೆಳಗೆಲ್ಲ ಮಾಡಿಕೊಂಡು ಹಸಿ ವಾಸನೆ ಹೋಗೋ ಥರ ಎಲ್ಲ ಹಸಿ ಇಲ್ಲದೇ ಇರೋ ಥರ ಚೆನ್ನಾಗೆ ಇದನ್ನು ಬೇಯಿಸ್ಕೋಬೇಕು ಅದಾದಮೇಲೆ ನನಗಂತೂ ಸ್ವಲ್ಪ ಕಾನ್ಫಿಡೆಂಟಾಗಿ ಇರಲಿಲ್ಲ ಇದನ್ನು ಮಾಡೋವರೆಗೂ ಹೆಂಗೆ ಬರ್ತೈತಪ್ಪ ಅನ್ನೋ ಥರ ಅನ್ಸತ್ತಿತ್ತು ನೋಡ್ರಿ ಸೇಮ್ ನಾವು ಚಪಾತಿ ಎಲ್ಲ ಬೇಯಿಸ್ಕೋತಾವಲ್ಲ ಅದ ಥರ ಬೇಯಿಸ್ಕೋಬೇಕು
ಇಷ್ಟ ಆದರೆ ಸಾಕು, ಚಂದಗೆ ಬೆಂದತಿ. ಅದಾದಮೇಲೆ ನಾನು ಏನು ಮಾಡತ್ತೇನೆ ಅಂದರೆ ಸೇಮ್ ಅದರ ಥರ ಇನ್ನೂ ಒಂದು ಉಳ್ಳಿ ತೊಗೊಂಡು ದಪ್ಪಗೆ ಮಾಡ್ಕೊಳತ್ತೇನೆ. ಮತ್ತು ಒಂದೊಂದು ಬೇಯಿಸ್ಕೊಂಡು ಅಲ್ಲೇ ನಾವು ಕೈಯಲ್ಲಿ ಅದನ್ನು ಪುಡಿ ಮಾಡ್ಕೋಬೇಕು. ಅದನ್ನು ಏನು ಬೇಯಿಸ್ಕೊಂಡಿರ್ತೀವಲ್ಲ ಚಪಾತಿ ಕಡಲೆ ಹಿಟ್ಟಿಂದು, ಅದನ್ನು ಅಲ್ಲೇ ಕೈಯಲ್ಲೇ ಎಲ್ಲ ಪೀಸ್ ಪೀಸ್ ಮಾಡ್ಕೋಬೇಕು ಬಿಸಿ ಬಿಸಿ ಇರುವಾಗ. ನೀವೇನಾದರೂ ಮಾಡೋಕ್ಕತ್ರ ಒಂದೊಂದು ಬೇಯಿಸ್ಕೊಳ್ಳೋದು ಒಂದೊಂದು ಕೈಯಲ್ಲೇ ಪೀಸ್ ಮಾಡ್ಕೊಳ್ಳೋದು ಆ ಥರ ಮಾಡಿರಿ. ನಾನು ಒಂದು 5-6 ಆಗ್ಬೋದು ಅಷ್ಟೇ ಇದ್ರೊಳಗೆ. ಹಾಗಾಗಿ ಇನ್ನೇನು ಒಂದೊಂದು ಮಾಡ್ಕೊಂಡ್ಕೊಂಡ್ರು ಎಲ್ಲ ಒಂದೇ ಸಾರಿ ಬೇಯಿಸ್ಕೊಂಡನ ಅದನ್ನು ಕೈಯಿಂದ ಪೀಸ್ ಮಾಡ್ಕೊಂಡ್ರಾಯ್ತು ಅಂತ ಸುಮ್ಮನೆ ಹಾಗೇನಿ. ಅಂದರೆ ಬಿಸಿ ಇರುವಾಗ ಲಘು ಲಘು ಅದು ಪೀಸ್ ಆಗ್ತಾವೆ, ಇಲ್ಲ ಅಂದರೆ ಭಾಳ ಟೈಮ್ ಹಿಡಿತಾವೆ. ಹಾಗಾಗಿ ಈಗ 2 ಅಷ್ಟನ್ನು ಹಿಟ್ಟು ಕಲಿಸ್ಕೊಂಡಿದ್ದೆಲ್ಲ, ಮತ್ತು ಇನ್ನೆರಡಾಗುವಷ್ಟು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳತ್ತೇನೆ. ಗಟ್ಟೆಗೆನ ಕಲಿಸ್ಕೋಬೇಕು, ಭಾಳ ಮೆತ್ತಗೆ ಮಾಡ್ಕೊಂಬಿಡ್ಬೇಡ್ರಿ. ಫುಲ್ ಗಟ್ಟೆ ಕಲಿಸ್ಕೊಂಡು 2 ಉಳ್ಳಿ ಮಾಡ್ಕೊಂಡು ನಾನು ಮಾಡತ್ತೇನೆ. ಪ್ರತಿ ವರ್ಷ ನಾನು ಮಾದಲಿ ಮಾಡೋ ಗದ್ದಲಾಗೇನು ಹೋಗ್ತಿರ್ಲಿಲ್ಲ. ಸುಮ್ಮನೆ ಈ ಕಡೆ ಎಲ್ಲ ಪೊಂಗಲ್ ಮಾಡಿಬಿಡ್ತಾರೆ, ಸ್ವೀಟ್ ಪೊಂಗಲ್ ಸಂಕ್ರಾಂತಿ ಬಂದ್ರೆ. ನಾನು ಹಂಗೆ ಮಾಡಿಬಿಟ್ರಾಯ್ತು ಅಂದ್ಕೊಂಡು ಪ್ರತಿ ವರ್ಷ ಅಷ್ಟೇ ಮಾಡಿಬಿಡ್ತೀನಿ. ಈ ವರ್ಷ ಸ್ವಲ್ಪ ಪದ್ಧತಿ ಪ್ರಕಾರನ ಮಾಡೋಣಪ್ಪ ನಾವು ಹಬ್ಬನ ಅಂದ್ಕೊಂಡು ಮಾದಲಿ ಮಾಡತ್ತೇನೆ. ಮತ್ತು ಸಜ್ಜಿ ರೊಟ್ಟಿ ಎಲ್ಲ ಊರಿಂದ ಕೊಟ್ಟು ಕಳ್ಸತ್ತಾರು, ಬಸ್ನಾಗ ಇಟ್ಟು ಕಳಿಸ್ತಾನೆ ಅಂದರು. ಮೋಸ್ಟ್ಲಿ ನಾಳೆ ಬರ್ಬೋದು ಅಂತ ಅನ್ಕೋತೇನೆ. ಮತ್ತು ಹೋದ ವರ್ಷ ಸಜ್ಜಿ ರೊಟ್ಟಿ ಮಾಡೋಕೆ ಸ್ವಲ್ಪ ನನಗೆ ರೂಢಿ ಇಲ್ಲಲ್ಲ, ಹಾಗಾಗಿ ಟೈಮ್ ಭಾಳ ಹಿಡಿಯುತ್ತೆ ನನಗೆ. ಒಂದು 10 ಸಜ್ಜಿ ರೊಟ್ಟಿ ಮಾಡೋಕೆ ಒಂದೊಂದು ತಾಸು ತೊಗೊಳತ್ತಿದ್ನಿ. ತೆಳ್ಳಗೆ ಮಾಡಬೇಕು ಬೇರೆ. ಈಗ 5-6 ಕಡಲೆ ಹಿಟ್ಟಿನೊಳಗೆ ನಾನು ಲಟ್ಸ್ಕೊಂಡಿರೋ ಈ ಚಪಾತಿಗಳು ಏನದಾವಲ್ಲ ಎಲ್ಲ ಕೈಯಲ್ಲೇ ಮುರಿಯತ್ತೇನೆ, ಪೀಸ್ ಪೀಸ್ ಮಾಡ್ಕೊಳತ್ತೇನೆ. ನಾವು ಸಣ್ಣವರಿದ್ದಾಗ ಇದೇ ಕೆಲಸ ನಮ್ಮದು. ನಮ್ಮವ್ವ ಲಟ್ಟಿಸ್ಕೊಟ್ರೆ ನಾವು ಇದನ್ನು ಪೀಸ್ ಪೀಸ್ ಮಾಡ್ಕೊಂಡು ಕೊಂಡಿರ್ತಿದ್ವಿ. ಮಾದಲಿ ಒಳಗೆ ಬೇರೆ ಬೇರೆ ಥರ ಮಾಡ್ತಾರೆ, ರವೆಯಿಂದ ಮಾಡ್ತಾರೆ, ಗೋಧಿ ಬೀಸ್ಕೊಂಡು ಬಂದು ಮಾಡ್ತಾರೆ. ಇದು ಕಡಲೆ ಹಿಟ್ಟಿಂದಂತೂ ನನಗೇನೋ ಭಾಳ ಈಸಿ ಅನ್ನಿಸ್ತು, ಮಾಡಾಕತ್ತೇನಲ್ಲ ಇವತ್ತು ಭಾಳ ಕಷ್ಟ ಆಗ್ತತ್ತೇನೋ ಅಂದ್ಕೊಂತಾನೆ ಶುರು ಮಾಡೀನಿ. ಇನ್ನೊಬ್ರು ಇದ್ರಂತೂ ಭಾಳ ಪಟ್ಪಟ್ ಅಂತ ಮಾಡಿಬಿಡ್ಬೋದು, ಒಬ್ಬರಾದ್ರೆ ಸ್ವಲ್ಪ ಲೈಟಾಗಿ ಟೈಮ್ ಹಿಡಿತತಿ. ಈಗ ನಾನು ಪೀಸ್ ಪೀಸ್ ಏನು ಮಾಡ್ಕೊಳಲ್ಲ, ಇದನ್ನು ಮಿಕ್ಸಿ ಒಳಗೆ ಸೇರಿಸ್ಕೊಳತ್ತೇನೆ. ಮಿಕ್ಸಿ ಒಳಗೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳತ್ತೇನೆ. ಮತ್ತು ಕೆಲವೊಂದು ಈ ಗೋಧಿ ಮಾದಲಿಗೆಲ್ಲ ಏನು ಮಾಡ್ತಾರೋ ಸಾನಿಸ್ತಾರೋ, ಸಾನಿಸೋ ಅವಶ್ಯಕತೆ ಇಲ್ಲ ನೋಡಿರಿ. ಡೈರೆಕ್ಟಾಗಿ ಮಿಕ್ಸಿ ಒಳಗೆ ಪುಡಿ ಮಾಡ್ಕೊಂಡಿದ್ದನ್ನು ನಾನೀಗ ಬೊಗೋನಿಗೆ ಸೇರಿಸ್ಕೊಂಡೇನಿ. 1 ಕೆಜಿ ಕಡಲೆ ಬೇಳೆಗೆ 1/4 ಕೆಜಿಯಷ್ಟು ಸಕ್ಕರೆ ಮತ್ತು 1-2 ಏಲಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸಿ ಒಳಗೆ ಏನು ಪುಡಿ ಮಾಡ್ಕೊಂಡಿಲ್ಲ ನಾನು, ಕಡಲೆ ಹಿಟ್ಟಿಂದ ಚಪಾತಿ ಅದನ್ನ ಜೊತೆ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳತ್ತೇನೆ. ನಿಮ್ಗೆ ಸ್ವೀಟ್ ಭಾಳ ಬೇಕಪ್ಪ ಅಂದ್ರೆ 1 ಕೆಜಿಗೆ 1 ಕೆಜಿ ಸಕ್ಕರೆ ಸೇರಿಸ್ಕೋರಿ. ನೋಡಿರಿ ಈ ಥರ ಆಯ್ತು. ನಾನು ಮಿಕ್ಸಿ ಒಳಗೇನ ಇಷ್ಟು ಪುಡಿ ಮಾಡ್ಕೊಂಡೇನಷ್ಟೇ, ಇಷ್ಟಾದರೆ ಸಾಕು. ಅದಾದಮೇಲೆ ನಾನು ತುರ್ಕೊಂಡಿರೋ ಒಣ ಕೊಬ್ಬರಿ ಸೇರಿಸ್ಕೊಳತ್ತೇನೆ, ಸ್ವಲ್ಪ ಪುಟಾಣಿ ಸೇರಿಸ್ಕೊಳತ್ತೇನೆ. ನಿಮ್ಗೆ ಒಣ ಕೊಬ್ಬರಿ ಪುಟಾಣಿ ಜಾಸ್ತಿ ಬೇಕಪ್ಪ ಇಷ್ಟ ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು. ಅದಾದಮೇಲೆ ನಾನು ಸ್ವಲ್ಪ ಗಸಗಸೆ, ಸ್ವಲ್ಪ ಬಿಳಿ ಎಳ್ಳನ್ನು ಬೆಚ್ಚಗೆ ಮಾಡಿಕೊಂಡು ಇದ್ರ ಜೊತೆ ಸೇರಿಸ್ಕೊಳತ್ತೇನೆ ಮಾದಲಿ ಒಳಗೆ. ಕೆಲವೊಬ್ಬರೆಲ್ಲ ಪುಟಾಣಿ ಬದಲು ಏನು ಮಾಡ್ತಾರಂದ್ರೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಅದನ್ನೆಲ್ಲ ಸೇರಿಸ್ಕೋತಾರೆ. ಬಟ್ ಕಾಮನ್ ಆಗಿ ಮಾಡೋದಂದ್ರೆ ಮಾದಲಿ ಹಿಂಗೆ. ನಿಮಗೆ ಎಕ್ಸ್ಟ್ರಾ ಬೇಕಪ್ಪ ಆ ಥರ ತಿನ್ನುವಾಗ ಇಷ್ಟ ಆಗ್ತದೆ ನಿಮ್ಗೆ ಬಾಯಾಗ ಗೋಡಂಬಿ ದ್ರಾಕ್ಷಿ ಸಿಕ್ಕರೆ ಅಂದರೆ ಅದನ್ನು ಸೇರಿಸ್ಕೋಬೋದು. ನಾನು ಜಸ್ಟ್ ಸಿಂಪಲ್ಲಾಗಿ ಕಾಮನ್ ಆಗಿ ಹೆಂಗೆ ಮಾಡ್ತಾರಲ್ಲ ಅಷ್ಟು ಮಾಡೇನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಗೋಧಿದೆಲ್ಲ ಮಾದಲಿಗೆ ಏನು ಮಾಡ್ತಾರಂದ್ರೆ ಮಿಕ್ಸಿ ಒಳಗೆ ಸಣ್ಣ ಮಾಡಿದ ಮತ್ತು ಸಾನಿಸ್ಕೋತಾರೆ ಅದನ್ನು. ದಪ್ಪಗೆ ಬಂದಿದ್ದನ್ನು ಮತ್ತು ಮಿಕ್ಸಿ ಹಾಕ್ತಾರೋ, ಇದನ್ನು ಸಾನಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಪೂರ್ತಿ ಸಣ್ಣಗೇನೆ ಬಂದೈತೆ ಮಾದಲಿ. ಫೈನಲಾಗಿ ನಮ್ಮ ಕಡಲೆಬೇಳೆ ಮಾದಲಿ ನೋಡಿರಿ ಇಲ್ಲಿ ಐತಿ. ನಾನು ಎಲ್ಲಿ 1 ಕೆಜಿ ಕಡಲೆ ಬೇಳೆ ಮಾದಲಿ ಏನು ಕಡಿಮೆ ಆಕತ್ತೇನೋ ಅಂತ ಯೋಚನೆ ಮಾಡಿದ್ನಿ, ಬಟ್ ಇದು ಜಾಸ್ತಿ ಆಯಿತು. ಇದನ್ನು ಏನಾದರೂ ಶ್ರೇಯಸ್ ಚಿಂಟು ತಿನ್ಲಿಕ್ಕಂದ್ರೆ ನಾನೇ ತಿನ್ಕೊಂಡು ಕುಂಡ್ರಾಗ್ತತಿ. ಮತ್ತು ಇದು ಭಾಳ ಲಘು ಕಟ್ತೈತೆ ಅಂತ ಹೇಳ್ತಾರೋ, ಆದಷ್ಟು ಬೇಗ ತಿಂದು ಖಾಲಿ ಮಾಡಬೇಕು. ಇದನ್ನು ನನಗೆ ಖುಷಿ ಅನ್ಸತತಿ, ಯಾಕಂದ್ರೆ ಫಸ್ಟ್ ಟೈಮ್ ನನ್ನ ಲೈಫ್ ಒಳಗೆ ನಾನಾಗೆ ಒಬ್ಬಕ್ಕೆ ಎಲ್ಲ ಇದನ್ನು ಪ್ರಿಪೇರ್ ಮಾಡಿದ್ದು. ಊರಾಗಾದರೆ ಏನಂದರೆ ಲಟ್ಟಿಸ್ಕೊಡ್ತಿದ್ರು, ನಾವು ಅದನ್ನು ಪುಡಿ ಪುಡಿ ಮಾಡೋದು, ಮಿಕ್ಸಿಗೆ ಹಾಕೋದು, ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ವಿ. ಬಟ್ ಇಷ್ಟೊಂದೆಲ್ಲ ಕೆಲಸ ಒಬ್ಬಕ್ಕೆ ಮಾಡಿದ್ದಿದ್ದೆ, ಫಸ್ಟು ಪರ್ಫೆಕ್ಟಾಗಿ ಬಂದತ್ತೆ. ಯಾಕಂದರೆ ನಾನು ತಿಂದಿದ್ನಿ ಕಡ್ಲಿ ಬೇಳೆ ಮಾದಲಿ ತಿನ್ನೇ ಇದ್ರು ತುಂಬ ಸಲ. ಸೊ ಅದೇ ಥರ ಟೇಸ್ಟ್ ಬಂದತ್ತೆ, ಖುಷಿಯಾಗತ್ತೆ ಅಷ್ಟ. ಯಾವುದೋ ಕೆಲಸ ನಾವು ಕಷ್ಟಪಟ್ಟು ಮಾಡಿದಾಗ ಸಣ್ಣದಾಗಲಿ ದೊಡ್ಡದಾಗಲಿ ಅದು ಪರ್ಫೆಕ್ಟಾಗಿ ಬಂತಂದರೆ ಅದರೊಳಗಿನ ಖುಷಿನ ಬೇರೆ ಅಂತ ಹೇಳ್ಬೋದು. ಹಂಗೆ ಇದನ್ನು ಮಾಡೋ ಅಷ್ಟೊತ್ತಿಗಂತೂ ನಿಜವಾಗ್ಲೂ ಒಂಥರ ನನಗೂ ಒಂಥರ ಟಯರ್ಡ್ ಅನ್ನಿಸ್ತು, ಸುಸ್ತು ಅನ್ಸಾತತಿ. 4 ಗಂಟೆಗೆ ಶುರು ಮಾಡೇನಿ, 1/6 ಗಂಟೆ ಮೇಲೆ ಆಯ್ತು, 6:15 ಆಯ್ತು, 2 ತಾಸು ಮೇಲೆ ಟೈಮ್ ಹಿಡಿತು. ಏನು ಕೆಲಸ ಏನಿಲ್ಲ, ಬಟ್ ಒಬ್ಬಕ್ಕೆಲ್ಲ ಎಲ್ಲ ಹಾಗಾಗಿ ಲೈಟಾಗಿ ಸ್ವಲ್ಪ ಟಯರ್ಡ್ ಅನ್ನಿಸ್ತು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಉತ್ತರ ಕರ್ನಾಟಕದ ಕಡಲೆಬೇಳೆ ಮಾದಲಿ ಯಾವ ರೀತಿ ಮಾಡೋದಂತೇಳಿ.
ನೀವು ಕೂಡ ಟ್ರೈ ಮಾಡಿರಿ. ಇನ್ನೆರಡು ದಿವಸ ಅಷ್ಟೇ ಸಂಕ್ರಾಂತಿ ಐತಿ, ಮಾಡಿಲ್ಲ ಅಂದವರು ಪಟ್ಟಂತ ಆಗ್ಬೇಕು ಮಾಡಲಿ ಅಂತ ಅಂದ್ಕೊಂಡಿರೋರು ಇದನ್ನು ಮಾಡಿಕೊಂಡು ಆರಾಮಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ಬೋದು. ಮತ್ತು ಸಿಗೋಣಂಥ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು.